हाय फ्रेंड्स, वेलकम टू हरिणी किचन कन्नड। इवत नानु रेसिपी मिक्स तरकारी बेळे सांबार। मिक्स तरकारी बेळे सांबारन याव रीति माडोदु मत्ते अदक्केनेनु बेकु इंग्रेडिएंट्स अंत नोडोण। अदक्किन मुंचे प्लीज नन्न चानल गे सब्स्क्राइब आगोदन्न मरीबेडि। बन्नि ई मिक्स तरकारी बेळे सांबार गे एनेनु इंग्रेडिएंट्स बेकु अंत नोडोण। नानु इल्लि गेड्डे कोस तगोंडिदीनि, क्याप्सिकम स्वल्प, क्यारेट एलेकोसु, बीन्स, हीरेकाई, सण्णीरुळ्ळि, आलूगड्डे तगोंडिदीनि। इष्टे तरकारी तगबेकु अंतेनिल्ल, बेरे तरकारीनु तगोबहुदु। मत्ते बेळे, तोगरि बेळे, हसिरु बेळेन ओंदु कप्पष्टु तगोंडिदीनि। 3-4 स्पून बेळे सांबार पौडर तगोंडिदीनि। 3-4 टमोटो, ओंदु ईरुळ्ळि दप्त कट् माडि इट्कोंडिदीनि, स्वल्प तेंगिनकायि, हुणसेहण्णु, स्वल्प कोत्तंबरि सोप्पु, उप्पु, ಹಿಂಗು, ಅರಿಶಿನ, ಸ್ವಲ್ಪ ಎಣ್ಣೆ, ಇದು ಒಗ್ಗರಣೆಗೆ ಸಾಸಿವೆ, ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಈರುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ, ಸಿಪ್ಪೆ ತಗೊಂಡಿರುವಂಥ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು, ಕರಿಬೇವು ಸ್ವಲ್ಪ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ ಆಲೂಗೆಡ್ಡೆ, ಗೆಡ್ಡೆಕೋಸು, ಕ್ಯಾಪ್ಸಿಕಮ್, ಕ್ಯಾರೆಟ್, ಎಲೆಕೋಸು, ಬೀನ್ಸ್, ಹೀರೆಕಾಯಿ, ಈರುಳ್ಳಿ ಎಲ್ಲ ತರಕಾರಿನೂ ಸೇರಿಸ್ಕೊತಾ ಇದ್ದೀನಿ. ಬೇಳೆ, ಹಸಿರು ಬೇಳೆ ಮತ್ತು ತೊಗರಿ ಬೇಳೆ, ನೀರು, ಅರಿಶಿಣ, ಹಿಂಗು. ಇವಾಗ 2 ವಿಸಲ್ ಕೂಗಿಸ್ಕೋಬೇಕು. ಇಷ್ಟೇ ತರಕಾರಿ ಹಾಕಬೇಕು ಅಂತೇನಿಲ್ಲ, ಮನೆಯಲ್ಲಿರೋ ಬೇರೆ ತರಕಾರಿನೂ ಕೂಡ ಹಾಕಬಹುದು. ಇವಾಗ ನಾವು ರುಬ್ಕೋಬೇಕಾಗುತ್ತೆ ಈರುಳ್ಳಿ, ಹುಣಸೆಹಣ್ಣು, ಟೊಮೊಟೋನ ರುಬ್ಕೊಳ್ಳೋಣ ಅದು ವಿಸಲ್ ಬರೋಷ್ಟೊಳಗೆ. ಜೊತೆಗೆ ಟೊಮೊಟೊ, ಬೇಳೆ ಸಾಂಬಾರ್ ಪೌಡರ್ 2-3 ಸ್ಪೂನ್ ತೊಗೊಂಡಿದ್ದೀನಿ ಬೇಳೆ ಸಾಂಬಾರ್ ಪೌಡ್ರನ್ನ. ಈ ರೀತಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ವಿಸಲ್ ಹಾರಿದೆ ಮತ್ತು ಚೆನ್ನಾಗಿ ತರಕಾರಿನೂ ಕೂಡ ಬೆಂದಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ತರಕಾರಿ ಒಳಗಡೆ. ನಮಗೆ ಎಷ್ಟು ಅವಶ್ಯಕತೆ ಐತೆ ಅಷ್ಟು ನೀರು ಸೇರಿಸ್ಕೊಳ್ಳೋಣ ಇದಕ್ಕೆ. ನಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳೋಣ. ತೆಳು ಎಷ್ಟು ತೆಳು ಬೇಕು, ಎಷ್ಟು ಗಟ್ಟಿ ಬೇಕು ಅದ್ರ ಮೇಲೆ ನೀರು ಸೇರಿಸ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ಕುದಿ ಬಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇವಾಗ ಸಾಂಬಾರ್ಗೆ ಒಗ್ಗರಣೆ ಮಾಡಬೇಕು. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಸಾಸಿವೆ ಸಿಡಿದ ನಂತರ ಕರಿಬೇವು, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು, ಬ್ಯಾಡಗಿ ಮೆಣಸಿನ್ಕಾಯಿ. ಒಗ್ಗರಣೆಗೆ ಯಾವಾಗಲೂ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದನ್ನ ಸಾಂಬಾರ್ಗೆ ಹಾಕೊಳ್ಳೋಣ ಒಗ್ಗರಣೆನ. ಇವಾಗ ಸಾಂಬಾರ್, ಮಿಕ್ಸ್ ತರಕಾರಿ ಬೇಳೆ ಸಾಂಬಾರ್ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಗೆ, ಎಷ್ಟು ಚೆನ್ನಾಗಾಗಿದೆ ಅಂತ. ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.